والصلاة والسلام على أشرف المرسلين وعلى آله وصحبه الفائزين ويوم بعد. السلام عليكم ورحمة الله وبركاته. വേദിക്കയിലെ സംബ്രാത സാദാത്തുകളെ, വിദ്വാംസരോടെ, രാജ്യാധ്യക്ഷ അഫീസ് ആദ്യവരെ, സംഘടനയ മുഖ്യ മുഖവാദന്ത ഈ ക്ഷേത്രദ നെച്ചിന ശാസകരാദന്ത ശ്രീമാൻ എച്ച് കെ കുമാരസ്വാമിയവരെ, ಎಲ್ಲ ನಿಮ್ಮ ಸಹೋದರ ವಿದ್ಯಾರ್ಥಿಗಳು, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದಂತಹ ಪ್ರತಿಭೋತ್ಸವದಲ್ಲಿ ಪ್ರತಿಭೆಗಳಾಗಿ ಮಿಂಚಿದ ಎಲ್ಲ ಪ್ರತಿಭೆಗಳು ಇವತ್ತು ಮತ್ತು ನಾಳೆ ನಡೆದ ಹಾಸನದ ಈ ಸಕಲೇಶ್ವರಕ್ಕೆ ಆಗಮಿಸುವಾಗ ಸಕಲೇಶ್ವರದ ಸುನ್ನತ ಜಮಾತಿನ ಎಲ್ಲ ನಾಯಕರು, ಅದರಲ್ಲೂ ನಮ್ಮ ಕುಡುಗರಹಳ್ಳಿಯ ಜಮಾತಿನ ಆಡಳಿತ ಸಮಿತಿಯ ಇಲ್ಲಿನ ಎಲ್ಲ ಮೊಹಲ್ಲಾದ ನಿವಾಸಿಗಳಿಗೆ ಎಸ್ಎಸ್ಎಫ್ನ ಪರವಾಗಿ ಎಲ್ಲ ವಿಧ ಕೃತಜ್ಞತೆಗಳನ್ನು ಪ್ರಥಮವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ರಾಜ್ಯದ ವಿವಿಧ ಕಡೆಗಳಿಂದ ಬರುವ ಪ್ರತಿಭೆಗಳು ಹಾಗೂ ನಾಯಕರನ್ನು ಸ್ವೀಕರಿಸಲು, ಸ್ವಾಗತಿಸಲು ಒಳ್ಳೆ ಭವ್ಯವಾದ ವೇದಿಕೆಯನ್ನೇ ನೀವು ನಿರ್ಮಿಸಿದ್ದೀರಿ. ಅದರೊಂದಿಗೆ ನಿಮ್ಮೆಲ್ಲ ಈ ಒಂದು ತಿಂಗಳಲ್ಲಿ ನೀವು ಮಾಡಿದಂತಹ ಪ್ರಯತ್ನಗಳು, ಕೆಲಸಗಳೆಲ್ಲದಕ್ಕೂ ಅಲ್ಲಾಹನು ಅದಕ್ಕೆ ಬೇಕಾದಂತಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಅದರೊಂದಿಗೆ ಇನ್ನೂ ಸುನ್ನತ ಜಮಾತಿನ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ, ಇನ್ನು ನಡೆಯಬೇಕಾಗಿದೆ ಹಾಸನ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ. ಅಲ್ಲಾಹ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ನಾಯಕರು ಅಬ್ಬಾಜಿದ್ದಾರೆ, ಎಲ್ಲ ನಾಯಕರಿಗೆ ಅಲ್ಲಾಹನು ದೀರ್ಘಾಯುಷ್ಯ ಆಪ್ಯತನ್ನು ನೀಡಲಿ ಎಂದು ಪ್ರಥಮವಾಗಿ ಹಾರೈಸುತ್ತಾ, ನನ್ನ ಪ್ರೀತಿಯ ಸಹೃದಯ ಸಹೋದರರೇ, ಕರ್ನಾಟಕ ರಾಜ್ಯದ 25 ವರ್ಷಕ್ಕೆ ಕಾಲಿಡುತ್ತಿರುವಂತಹ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಈ ವಿದ್ಯಾರ್ಥಿ ಸಂಘಟನೆ ಈ 24 ವರ್ಷಗಳಲ್ಲಿ ಮಾಡಿದಂತಹ ಸೇವೆ ಕೊಡುಗೆ ಏನು ಎಂಬುದನ್ನು ಅದು ಒಂದು ಭಾಷಣದಲ್ಲಿ ಹೇಳಬೇಕಾದ ಅಥವಾ ಒಂದು ಲೇಖನಿಯಲ್ಲಿ ಬರೆಯಬೇಕಾದಂತಹ ಅಗತ್ಯವಿಲ್ಲ. ಕರ್ನಾಟಕದ ಜನತೆಗೆ ಗೊತ್ತಿದೆ, ಕರ್ನಾಟಕದ ಮಣ್ಣಿನಲ್ಲಿ ಈ 24 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮಾಡಿದಂತಹ ಕ್ರಾಂತಿಕಾರಿ ಯೋಜನೆಗಳು, ಕ್ರಾಂತಿಕಾರಿ ಹೆಜ್ಜೆಗಳು, ಆ ಕ್ರಾಂತಿಕಾರಿ ಹೆಜ್ಜೆಗಳಲ್ಲಿ ಎಲ್ಲೂ ಯಾರನ್ನು ನೋಯಿಸದೆ, ಯಾರಿಗೂ ಅನ್ಯಾಯವಾಗದಂತೆ, ಯಾರ ಮನ ನೋಯಿಸದಂತೆ ಮಾಡಿದಂತಹ ಆ ಐತಿಹಾಸಿಕವಾದಂತಹ 24 ವರ್ಷಗಳು, ಅದು ಕರ್ನಾಟಕದ ಸುನ್ನಿ ಕರ್ನಾಟಕಕ್ಕೆ ಮಾತ್ರವಲ್ಲ ಕರ್ನಾಟಕದ ಮುಸ್ಲಿಮರ ಒಂದು ಮೇಲಿಗಲ್ಲು ಎಂದು ಹೇಳಿದರೆ ತಪ್ಪಾಗಲಾರದು. ಏಕೆಂದ್ರೆ ಹಲವಾರು ಸಂಘಟನೆಗಳು, ಹಲವಾರು ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ ಇದ್ದರೂ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮಾಡಿದಂತಹ ಆ ಒಂದು ಹೆಜ್ಜೆಗಳು ಈ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಎಂದು ಎಸ್ಎಸ್ಎಫ್ನವರು ಮಾತ್ರವಲ್ಲ ಅಥವಾ ಸುನ್ನತ ಜಮಾತಿನ ನಾಯಕರು ಮಾತ್ರವಲ್ಲ, ಇಲ್ಲಿನ ಎಲ್ಲ ಸತ್ ಪ್ರಜೆಗಳು, ಅದೇ ಪ್ರಕಾರ ಸಭ್ಯ ಜನರು, ಬುದ್ಧಿವಂತರು ಎಲ್ಲರೂ ಹೇಳುತ್ತಾರೆ, ಎಸ್ಎಸ್ಎಫ್ ಮಾಡುತ್ತಿರುವಂತಹ ಕ್ರಾಂತಿಕಾರಿ ಹೆಜ್ಜೆಗಳು ಅದು ಈ ನಾಡಿಗೆ, ಇಲ್ಲಿನ ಜನರಿಗೆ, ಇಲ್ಲಿನ ಎಲ್ಲ ಜಾತಿ ಮತ ಧರ್ಮದ ಎಲ್ಲ ಜನರಿಗೂ ಅದೊಂದು ಅವರಿಗೆ ಅವರ ಆಶೋತ್ತರವಿಗೆ ಸ್ಪಂದಿಸುವಲ್ಲಿ ಎಸ್ಎಸ್ಎಫ್ ಯಶಸ್ವಿಯಾಗಿದೆ ಎಂಬುದನ್ನು ಎಲ್ಲರೂ ಒಪ್ಪಿದ್ದಾರೆ, ಅದು ಹೇಳುತ್ತಾ ಇದ್ದಾರೆ. ಆದ್ದರಿಂದಲೇ ಈ ಪ್ರತಿಭೋತ್ಸವವು ಕಳೆದ 6 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೆದು ಬಂದಾಗ ಆ ಪ್ರತಿಭೋತ್ಸವದಿಂದ ಹರಳಿ ಬಂದಂತಹ ಪ್ರತಿಭೆಗಳು ಇವತ್ತು ರಾಜ್ಯದ ವಿವಿಧ ಕಡೆಗಳಲ್ಲಿ ಪವಿತ್ರವಾದ ಇಸ್ಲಾಮಿನ ಅಹ್ಲು ಸುನ್ನಾದ ಪ್ರಚಾರಕರಾಗಿ ಇಸ್ಲಾಂ ನೈಜ ಇಸ್ಲಾಂ ಏನು ಹೇಳುತ್ತದೆ ಎಂಬುದನ್ನು ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿಗೆ ಹೇಳಿದಂತಹ ವಿಚಾರಧಾರೆಗಳನ್ನು ಜಗತ್ತಿಗೆ ಹೇಳಿಕೊಡುವುದರಲ್ಲಿ ಅವರು ಮಧ್ಯರಾಗಿದ್ದಾರೆ. ಅದು ಬರೇ
ಚೆನ್ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸಕಲೇಶ್ವರ ಈ ಹಾಸನ ಚಿಕ್ಕಮಗಳೂರು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರವಲ್ಲ ನಮ್ಮ ಮಿಡ್ಲ್ ಕರ್ನಾಟಕ ಉತ್ತರ ಕರ್ನಾಟಕ ಅದೇ ಪ್ರಕಾರ ಇನ್ನಿತರ ಹೈದರಾಬಾದ್ ಮತ್ತು ಮಹಾರಾಷ್ಟ್ರ ಕರ್ನಾಟಕಗಳಲ್ಲೂ ನಮ್ಮ ಎಸ್ಎಸ್ಎಫ್ನ ಕಾರ್ಯಕರ್ತರು ಸಕ್ರಿಯರಾಗಿ ಅಲ್ಲಿನ ಜನತೆಗೆ ಇಸ್ಲಾಮಿನ ಪವಿತ್ರವಾದ ಸಂದೇಶವನ್ನು ಹೇಳುವುದರೊಂದಿಗೆ ಅಲ್ಲಿನ ಇನ್ನಿತರ ನಮ್ಮ ಸಹೋದರ ಧರ್ಮೀಯರಾದಂತಹ ಹಿಂದೂ ಕ್ರೈಸ್ತ ಇನ್ನಿತರ ಧರ್ಮೀಯರಿಗೆ ಇಸ್ಲಾಮಿನ ಸುಂದರವಾದ ಶಾಂತಿಯ ಮತ್ತು ಸಮಾಧಾನದ ಸೌಹಾರ್ದತೆಯ ಸಹಬಾಳ್ವೆಯ ಒಳ್ಳೆಯದಾದಂತಹ ಒಂದು ಸಂದೇಶವನ್ನು ಸಾರುತ್ತಾ ಇದ್ದಾರೆ. ಈ ಒಂದು 24 ವರ್ಷಗಳಲ್ಲಿ ನೀವು ನೋಡಿ ಎಷ್ಟೋ ಒಳ್ಳೊಳ್ಳೆಯ ಕೆಲಸಗಳು ಈ ಹಾಸನ ಜಿಲ್ಲೆಯಲ್ಲಿ, ಎಷ್ಟೋ ನೂರಾರು ಹೆಣ್ಮಕ್ಕಳು ಏನು ಗತಿ ಇಲ್ಲದಂತಹ ಬಡ ಹೆಣ್ಮಕ್ಕಳ ಕಣ್ಣೀರೊಡಿಸುವುದರಲ್ಲಿ ನಮ್ಮ ಹಾಸನ ಜಿಲ್ಲೆ ಎಸ್ಎಸ್ಎಫ್ ಅದರಲ್ಲಿ ಯಶಸ್ವಿಯಾಗಿದೆ. ಇನ್ನು ಹಲವಾರು ಮುಗ್ಧ ಅದೇ ಪ್ರಕಾರ ಬಡ ಹೆಣ್ಮಕ್ಕಳ ಪಾಲಿಗೆ ಅವರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಅವರ ಸಮಸ್ಯೆಯನ್ನು ಆಲಿಸುವುದರಲ್ಲಿ ಎಸ್ಎಸ್ಎಫ್ ಮುಂದೆ ಎತ್ತಿದ ಕೈಗೆ ಎಲ್ಲರಿಗೂ ಗೊತ್ತಿದೆ. ಅಂತಹ ಒಂದು ವಿಚಾರಧಾರೆಗಳನ್ನು ಮುಂದಿಟ್ಟು ಇವತ್ತು ನಮ್ಮ ಹಾಸನದಲ್ಲಿ ಮಾತ್ರವಲ್ಲ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಳಿದಂತೆ ಇಸ್ಲಾಮ್ನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಅದೇ ಪ್ರಕಾರ ವರದಕ್ಷಿಣೆ ರಹಿತವಾದಂತಹ ಒಂದು ಆಂದೋಲನವೇ ಈ ಕರ್ನಾಟಕದಲ್ಲಿ ನಡೆದಿದೆ. ಅದನ್ನು ದೊಡ್ಡ ಪ್ರಚಾರವನ್ನು ನಾವು ಯಾವತ್ತೂ ಮಾಡಿಲ್ಲ, ನಾವು ಯಾವತ್ತೂ ಪ್ರಚಾರ ಪ್ರಿಯರಲ್ಲ. ನಾವು ಮಾಡುವಂತಹ ಪ್ರಯತ್ನಗಳು, ನಾವು ಮಾಡುವಂತಹ ಸಮಾಜ ಸೇವೆಗಳು ಯಾವತ್ತೂ ಅದೊಂದು ಪ್ರಚಾರದ ಒಂದು ವಸ್ತುವನ್ನಾಗಿಸದೆ ಜನರಿಗೆ ಮುಟ್ಟಿಸುವಂತಹ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಇಲ್ಲಿನ ಎಲ್ಲ ಸವಲತ್ತುಗಳನ್ನು ಅದನ್ನು ತಲುಪಿಸಬೇಕೆಂಬ ಒಂದು ಅದಮ್ಯವಾದ ಆಸೆಯಿಂದ ಅದಮ್ಯವಾದಂತಹ ಒಂದು ಗುರಿಯೊಂದಿಗೆ ಎಸ್ಎಸ್ಎಫ್ ಕಾಲಿಡುತ್ತಿರುವಾಗ ನನ್ನ ಪ್ರೀತಿಯ ಸಹೋದರರೇ, ಈ 24 ವರ್ಷಗಳಲ್ಲಿ ಮಾಡಿದಂತಹ ಸೇವೆಗಳು ಅದು ಲೆಕ್ಕಕ್ಕೆ ಸಿಗದಂತಹ ಸೇವೆಗಳು. ಲಕ್ಷಾಂತರ ಕಾರ್ಯಕರ್ತರು ನೀವು ನೋಡಿ, ಯಾವುದಾದರೊಂದು ನಮ್ಮ ಎಸ್ಎಸ್ಎಫ್ನ ರಾಜ್ಯ ನಾಯಕರಿದ್ದಾರೆ, ಇಲ್ಲಿ ವೇದಿಕೆಯಲ್ಲಿದ್ದಾರೆ, ಯಾರು ವರದಕ್ಷಿಣೆ ತೆಗೆದು ಮದುವೆಯಾಗಿಲ್ಲ. ವರದಕ್ಷಿಣೆ ವಿರುದ್ಧ ಆಂದೋಲನ ಮಾಡಿರುವುದು ಬರೀ ಭಾಷಣದಲ್ಲಿ ಮಾತ್ರವಲ್ಲ, ಅದನ್ನು ನಾವು ನಮ್ಮ ಕಾರ್ಯಾಚರಣಾ ರೂಪಕ್ಕೂ ತಂದು ನಾವದನ್ನು ಕಾರ್ಯನಿರ್ವಹಿಸಿದ್ದೇವೆ ಎಂಬ ಆ ಒಂದು ಅಭಿಮಾನ ಎಸ್ಎಸ್ಎಫ್ ನಾಯಕರಿಗಿದೆ. ಇಲ್ಲಿ ವೇದಿಕೆಯಲ್ಲಿರುವಂತಹ ನಾಯಕರು, ಈ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿವಿಧ ನಾಯಕರ ಹಿನ್ನೆಲೆ ನೀವು ತೆಗೆದು ನೋಡಿ, ಆ ನಾಯಕರು ಈ ಕರ್ನಾಟಕಕ್ಕೆ ನೀಡಿದಂತಹ ಕೊಡುಗೆಗಳು, ಈ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳು ಬರೇ ವರದಕ್ಷಿಣೆ ರಹಿತವಾದಂತಹ ವಿವಾಹ ಮಾತ್ರವಲ್ಲ, ಇವತ್ತು ನಮ್ಮ ಜಾಗತಿಕ ಮಟ್ಟದಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿರುವಂತಹ, ಮಾನವೀಯತೆಗೆ ಮಾರಕವಾಗಿರುವಂತಹ ಭಯೋತ್ಪಾದನೆ, ಉಗ್ರವಾದ, ಕೋಮುವಾದದಂತಹ ಆ ಎಲ್ಲ ವಿಷ ಬೀಜಗಳನ್ನು ಅಡಿಬೇರಿನಿಂದ ತೆಗೆದುಹಾಕಲು ಎಸ್ಎಸ್ಎಫ್ ಇಲ್ಲಿ ಕಾರ್ಯನಿರ್ವಹಿಸಿದೆ. ಅದನ್ನು ಕರ್ನಾಟಕದ ಉದ್ದಗಳಕ್ಕೂ ಭಯೋತ್ಪಾದನೆ ಮತ್ತು ಕೋಮುವಾದದ ವಿರುದ್ಧ ಆಂದೋಲನ ನಡೆಸಿದೆ, ಅದರಲ್ಲಿ ಯಶಸ್ವಿಯೂ ಆಗಿದೆ. ಇವತ್ತು ನೋಡಿ ಪ್ರತಿಭೋತ್ಸವ, ಈ ಪ್ರತಿಭೆಗಳಿಂದ ಈ ಕರ್ನಾಟಕಕ್ಕೆ ಎಷ್ಟು ಲಾಭವಾಗಿದೆ ಎಂದು ಕೇಳಿದರೆ, ನೀವು ನೋಡಿ ಇವತ್ತಿನ ಎಲ್ಲ ಮಾಧ್ಯಮಗಳು, ಎಲ್ಲ ಅದು ದೃಶ್ಯ ಮಾಧ್ಯಮಗಳಾಗಲಿ ಅಥವಾ ಶ್ರಾವ್ಯ ಮಾಧ್ಯಮಗಳಾಗಲಿ, ಇವತ್ತು ಭಾಷಣಗಾರರಿಗಾಗಿದೆ. ಇವತ್ತು ಜಗತ್ತಿನ ಇತಿಹಾಸ, ಬರೇ ಕರ್ನಾಟಕ ಮಾತ್ರವಲ್ಲ ಜಗತ್ತಿನ ಇತಿಹಾಸ ನೀವು ತೆಗೆದು ನೋಡಿ, ಸುಪ್ರಸಿದ್ಧರಾದವರು ಕುಪ್ರಸಿದ್ಧರಾದವರು ಎಲ್ಲರ ಹಿನ್ನೆಲೆ ತೆಗೆದು ನೋಡಿ, ಅವರೆಲ್ಲರೂ ಭಾಷಣಗಾರರಾಗಿದ್ದರು. ಗರಿಷ್ಠ ಆ ನಾಯಕರು ಈ ಜಗತ್ತಿಗೆ ಬಂದಂತಹ ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೇ 23 ವರ್ಷಗಳಲ್ಲಿ ಅರಾಜಕತ್ವದಿಂದ, ಅಜ್ಞಾನದಿಂದ ಬಳಲುತ್ತಿದ್ದಂತಹ ಅರೇಬಿಯನ್ ಜನತೆಯನ್ನು ಸದಾಚಾರದ, ಸನ್ಮಾರ್ಗದ, ಉದಾತ್ತವಾದ ಒಂದು ಸಂದೇಶವನ್ನು ಹೇಳಿಕೊಡುವುದರಲ್ಲಿ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಶಸ್ವಿಯಾದರು, ಸುಪ್ರಸಿದ್ಧ ಭಾಷಣಗಾರರಾಗಿದ್ದರು. ಇಸ್ಲಾಮಿನ ಪ್ರವಾದಿಗಳ ಆ ಶೃಂಖಲೆಯನ್ನು ತೆಗೆದು ನೋಡುವಾಗ ಅವರೆಲ್ಲರೂ ಭಾಷಣಗಾರರಾಗಿದ್ದರು. ಇನ್ನು ನೀವು ನೋಡಿ ಜಾಗತಿಕ ಮಟ್ಟದಲ್ಲಿ ಬಂದಂತಹ ಹಲವಾರು ವಿಜ್ಞಾನಿಗಳು, ಹಲವಾರು ಯಶಸ್ವಿ ನಾಯಕರ ಹಿನ್ನೆಲೆ ಇತಿಹಾಸ ತೆಗೆದು ನೋಡುವಾಗ ಅವರೆಲ್ಲರೂ ಸುಪ್ರಸಿದ್ಧ ಭಾಷಣಗಾರರಾಗಿದ್ದರು. ಇನ್ನು ಕುಪ್ರಸಿದ್ಧಿ ಹೊಂದಿದಂತಹ ಅಡಾಫ್ ಹಿಟ್ಲರ್ನ ಬಗ್ಗೆ ಅವನ ಇತಿಹಾಸ ತೆಗೆದು ನೋಡುವಾಗ ಅವನು ಒಬ್ಬ ಭಾಷಣಗಾರನಾಗಿದ್ದ. ಭಾಷಣದಿಂದ ಒಂದು ಜನತೆಯನ್ನು, ಒಂದು ಸಮುದಾಯವನ್ನು, ಒಂದು ದೊಡ್ಡ ವಿಭಾಗವನ್ನು ಆಕರ್ಷಿಸಿ ಅವರನ್ನು ತನ್ನತ್ತ ಸೆಳೆಯಬಹುದು ಎಂಬ ಉದಾತ್ತವಾದ ಒಳ್ಳೆ ಒಂದು ಹಿನ್ನೆಲೆಯಾಗಿದೆ.
ಇದೆ, ಒಂದು ಇತಿಹಾಸವಾಗಿದೆ. ಇತಿಹಾಸ ನಮಗೆ ನೀಡುತ್ತಿರುವಂತಹ ಅತಿ ದೊಡ್ಡ ಪಾಠ. ಇತಿಹಾಸದಿಂದ ನಾವು ಪಾಠ ಕಲಿತಿದ್ದೇವೆ. ಆ ಇತಿಹಾಸ ಹೇಳುವಂತಹ ದೊಡ್ಡ ಪಾಠವೇ ಇಲ್ಲಿ ಭಾಷಣಗಾರರಿಗೆ ಅವರದ್ದೇ ಆದಂತಹ ಒಂದು ದೊಡ್ಡ ಒಂದು ಸ್ಥಾನಮಾನ ಈ ಜಗತ್ತಿನಲ್ಲಿದೆ. ಈ ಜಗತ್ತಿಗೆ ಬಂದಂತಹ ಎಲ್ಲ ನಾಯಕರು ದೊಡ್ಡ ಒಂದು ಪರಂಪರೆನೆ ಅದು ಭಾಷಣಗಾರರಾಗಿದ್ದರು. ಆದ್ದರಿಂದಲೇ ಕರ್ನಾಟಕ ರಾಜ್ಯ SSF ಈ ನಿಟ್ಟಿನಲ್ಲಿ ಹಲವಾರು ಭಾಷಣಗಾರರನ್ನು ಈ ಜಗತ್ತಿಗೆ, ಈ ನಾಡಿಗೆ, ಈ ಕರ್ನಾಟಕಕ್ಕೆ ಕೊಡುಗೆ ನೀಡಿದೆ. ಆ ಭಾಷಣಗಾರರು ಇವತ್ತು ನಮ್ಮ ಶಿರಸ ಕಾಸಿದ್ದಾರೆ. ಅದೇ ಪ್ರಕಾರ ಹಲವಾರು ನಮ್ಮ ಪ್ರತಿಭೆಗಳು ಈ ಕರ್ನಾಟಕದ ಮಣ್ಣಿನಲ್ಲಿ ಮಾಡುತ್ತಿರುವಂತಹ ಕ್ರಾಂತಿ, ಆ ಕ್ರಾಂತಿಕಾರಿ ಭಾಷಣಗಳು ನೀವು ನೋಡಿರಬಹುದು. ಭಯೋತ್ಪಾದನೆ ಇಸ್ಲಾಂ ಅಲ್ಲ, ಉಗ್ರವಾದ ಇಸ್ಲಾಂ ಅಲ್ಲ, ಅನ್ಯಾಯ ಮಾಡುವುದು ಇಸ್ಲಾಂ ಅಲ್ಲ. ಯಾರಿಗೂ ನೋವು ಕೊಡಬೇಡಿ, ಯಾರಿಗೂ ಹಿಂಸಿಸಬೇಡಿ, ಯಾರನ್ನು ಅನ್ಯಾಯ ಮಾಡಬೇಡಿ. ಅವನು ಯಾವುದೇ ಕೃತ್ಯ, ಯಾವುದೇ ಧರ್ಮಾನುಯಾಯಿಯಾಗಿರಲಿ. ಅಕ್ರಿಂ ಜಾರಕ ವಲೌ ಕಾನ ಕಾಫಿರ ಇರ್ಹಮು ಮಂತ್ರಿಲರ್ ಇರ್ಹಮುಕುಂ ಮಂಫಿ ಸಮಾ ತುಹಿಬ್ಬುಲಿನ್ ನಾಸ್ ಮಾ ತುಹಿಬ್ಬುಲಿ ನಫ್ಸಿಕೆ ತಕುಂ ಮುಸ್ಲಿಮ ಎಂಬ ಉದಾತ್ತವಾದ ಒಂದು ಒಳ್ಳೆಯ ಹೃದ್ಯವಾದ ಸುಂದರವಾದ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಆ ನುಡಿ ಮುತ್ತುಗಳನ್ನು ಈ ಕರ್ನಾಟಕದ ವಿವಿಧ ಕಡೆಗಳಿಗೆ ಅವರು ಪ್ರಚಾರ ಮಾಡುವಾಗ ಇಲ್ಲಿ ಹಿಂದೂ ಮುಸ್ಲಿಂ ಕೋಮುವಾದದ ವಿಷ ಬೀಜ ಬಿತ್ತುವಂತಹ ಆ ಜನರಿಗೆ ಉತ್ತರಿಸುವಂತಹ ಒಂದು ದೊಡ್ಡ ಮಾಧ್ಯಮವಾಗಿದೆ ಭಾಷಣ. ಆ ಭಾಷಣದಿಂದ ಇಲ್ಲಿ ಕೋಮುವಾದ ರಹಿತವಾದಂತಹ ಭಯೋತ್ಪಾದನಾ ಮುಕ್ತವಾದಂತಹ ಭಾರತ ಮತ್ತು ಕರ್ನಾಟಕವನ್ನು ಕಟ್ಟಲು ಈ ಭಾಷಣಗಾರರು ಅವರದ್ದೇ ಆದಂತಹ ಒಂದು ದೊಡ್ಡ ಕೊಡುಗೆಯನ್ನು ಈ ರಾಜ್ಯಕ್ಕೆ ನೀಡಿದ್ದಾರೆ. ಅವರ ಭಾಷಣದಲ್ಲಿ ಎಲ್ಲಾ ಕಡೆಗಳಲ್ಲೂ ಸೌಹಾರ್ದತೆಯ ಭಾಷಣವನ್ನು ಮಾಡುತ್ತಾರೆ. ಹಿಂದೂ ಮುಸ್ಲಿಂ ಐಕ್ಯತೆಗೆ ಅದರದ್ದೇ ಆದಂತಹ ಕೊಡುಗೆಯನ್ನು ನೀಡುವುದರಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ದೊಡ್ಡ ಕೊಡುಗೆ ನೀಡಿದೆ. ಮಾನ್ಯ ಶಾಸಕರಲ್ಲಿದ್ದಾರೆ, ಅವರಿಗೆ ಗೊತ್ತಿದೆ, ನಮಗೆ SSF ಎಲ್ಲಾ ವಿಚಾರಗಳು ಅವರಿಗೆ ಗೊತ್ತಿದೆ. ಈ ಪ್ರತಿಭೋತ್ಸವದಿಂದ ಅರಳಿ ಬಂದಂತಹ ಹಲವಾರು ಪ್ರತಿಭೆಗಳು ನಾಳೆ ನಾಡನ್ನು ಕಟ್ಟಲು, ಈ ಸುಂದರವಾದಂತಹ ಒಂದು ಕರ್ನಾಟಕವನ್ನು ಕಟ್ಟಲು ಅವರು ಕಟಿಬದ್ಧರಾಗಿದ್ದಾರೆ, ಕಟಿಬದ್ಧರಾಗಬೇಕಾಗಿದೆ. ಏಕೆಂದರೆ SSF ಆ SSF ನಾಯಕರು ಅದು ಆಧ್ಯಾತ್ಮಿಕ ನಾಯಕರಾಗಿದ್ದಾರೆ. ಇಲ್ಲಿ ತೆರೆದಂತಹ ಸಾಧಾತುಗಳು, ವಿದ್ವಾಂಸರು ಈ SSF ಕಾರ್ಯಕರ್ತರಿಗೆ ನಾಯಕತ್ವ ಕೊಡುತ್ತಾ ಇದ್ದಾರೆ. ಆ ನಾಯಕತ್ವದಲ್ಲಿ ಪಳಗಿದಂತಹ, ಆ ಉಲಮಾಗಳ ಗರಡಿಯಲ್ಲಿ ಪಳಗಿದಂತಹ SSF ಸಕ್ರಿಯ ಕಾರ್ಯಕರ್ತರು ಇವತ್ತು ಸಮಾಜದಲ್ಲಿ ಒಳಿತನ್ನು ಬೋಧಿಸುತ್ತಾ ಕೆಡುಕನ್ನು ವಿರೋಧಿಸುವಂತಹ ಒಂದು ದೊಡ್ಡ ಶಕ್ತಿಯಾಗಿ ಕರ್ನಾಟಕದಲ್ಲಿ ಮಾರ್ಪಟ್ಟಿದೆ. ಇನ್ಶಾ ಅಲ್ಲಾ ನಾಳೆ ಮತ್ತು ನಾಳೆ ಇಲ್ಲಿ ನಡೆಯುವಂತಹ ಹಲವಾರು ಪ್ರತಿಭೆಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ಆ ಬಂದಂತಹ ಆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಕುಡುಗರಹಳ್ಳಿಯ, ಅದೇ ಪ್ರಕಾರ ಹಾಸನ ಜಿಲ್ಲೆಯ ಎಲ್ಲ ನಾಯಕರಿಗೂ ನಾನು ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಏಕೆಂದರೆ ಕರ್ನಾಟಕದ ಮಣ್ಣಿನಲ್ಲಿ ಸೌಹಾರ್ದತೆಯ ಒಂದು ಒಳ್ಳೆಯ ಸಂದೇಶವನ್ನು ಹರಡಬೇಕಾಗಿದೆ. ಏಕೆಂದರೆ ಎಲ್ಲ ಕಡೆಯಲ್ಲೂ ಈಗ ಹೋಮು ಕಲುಷಿತವಾದಂತಹ ವಾತಾವರಣ ನಿರ್ಮಾಣ ಮಾಡಲು ಕೆಲವು ರಾಜಕೀಯ ನಾಯಕರು ಇಲ್ಲಿ ತೊಡಗಿಸಿಕೊಂಡಿರುವಂತಹ ಈ ಪ್ರಸಕ್ತ ಸಂದಿಗ್ಧ ಘಟ್ಟದಲ್ಲಿ ನಾವೆಲ್ಲರೂ ಸೌಹಾರ್ದತೆಯ ಸಂದೇಶವನ್ನು ಸಾರಬೇಕಾಗಿದೆ. ಅದಾಗಿದೆ 24 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿರುವುದು. ನೀವು ನೋಡಿ, ಯಾವುದಾದರೊಂದು ಪೊಲೀಸ್ ಠಾಣೆಗಳಲ್ಲಿ, ಯಾವುದಾದರೊಂದು ವಿಚಾರಗಳಲ್ಲಿ, ಅಹಿತಕರ ಘಟನೆಗಳಲ್ಲಿ SSF ಕಾರ್ಯಕರ್ತರನ್ನು ನಿಮಗೆ ಗುರುತಿಸಲು ಸಾಧ್ಯವಿಲ್ಲ. ಯಾವುದೇ ಅಹಿತಕರ ಘಟನೆಗಳಿಗೆ SSF ನಾಯಕರು ಅಥವಾ ಕಾರ್ಯಕರ್ತರು ಹೋಗುವುದಿಲ್ಲ. ಯಾಕೆಂದರೆ ಅವರು ಸಂಪೂರ್ಣ ಧಾರ್ಮಿಕ ಪ್ರಜ್ಞೆಯನ್ನು ಮೈಗೂಡಿಸುತ್ತಾ ಒಂದು ಒಳ್ಳೆ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಂಡಂತಹ ಒಂದು ಒಳ್ಳೆಯ ಒಂದು ಪವಿತ್ರ ಕುರ್ಆನ್ ಹೇಳಿದಂತಹ ಒಂದು ಒಳ್ಳೆಯ ಒಂದು ಪಂಗಡ, ಒಂದು ಜನಾಂಗವಾಗಿ ಇವತ್ತು ಸಾವಿರಾರು ಕಾರ್ಯಕರ್ತರನ್ನು, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದಂತಹ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಈ ಪ್ರತಿಭೋತ್ಸವಕ್ಕೆ ಬಂದಂತಹ, ಪ್ರತಿಭೋತ್ಸವಕ್ಕೆ ಸಹಕರಿಸಿದಂತಹ ಎಲ್ಲರನ್ನು SSF ರಾಜ್ಯದ ಪರವಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಇನ್ನ ಫತಹ್ನ ಲಕ ಫತಹಂ ಮುಬೀನ ಎಂಬ ಆಪ್ತ ವಾಕ್ಯದೊಂದಿಗೆ ಈ ಪವಿತ್ರವಾದ ಈ ಒಂದು SSF ರಾಜ್ಯ ಪ್ರತಿಭೋತ್ಸವದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸುತ್ತಾ ಇದ್ದೇನೆ. ಆಶೀರ್ವಾದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ. 24 ಸಂವತ್ಸರಗಳಲ್ಲಿ SSF ಕರ್ನಾಟಕದಲ್ಲಿ ಮಾಡಿ ತೋರಿಸಿದ ಅನೇಕಾರು ಸಾಧನೆಗಳು, ಕಲುಷಿತಗೊಂಡಿರುವ ವಾತಾವರಣಕ್ಕೆ